ಹಲೋ ಫ್ರೆಂಡ್ಸ್, ಪ್ರತಿಯೊಬ್ಬರ ಲೈಫಿನಲ್ಲಿ ಈ ಪ್ರೀತಿ ಎನ್ನುವಂತ ಪದಕ್ಕೆ ಒಂದಷ್ಟು ಸ್ಪೇಸ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ತಾವು ಪ್ರೀತಿಸುವಂತ ದಿನಗಳಲ್ಲಿ ಲೈಫು ತುಂಬಾ ಸಂತೋಷವಾಗಿ ಸಾಗ್ತಾ ಇರುತ್ತೆ. ಮತ್ತು ಈ ಪ್ರೇಮಿಗಳಿಬ್ಬರು ಕೂಡ ಈ ಪ್ರಪಂಚವನ್ನೇ ಜಯಿಸಿದವರಂತೆ ಬದುಕ್ತಾ ಇರ್ತಾರೆ. ಆದರೆ ಅದೇ ಪ್ರೀತಿ ಬದಲಾಗ್ತಾ ಹೋಗಿ ಮದುವೆ ಅನ್ನುವಂತ ಬಂಧನಕ್ಕೆ ಶಿಫ್ಟ್ ಆದ್ರೆ ಆಗಲೇ ಎಸಲಿ ಸಿನಿಮಾ ನಮ್ಮ ಲೈಫ್ಗಳೊಳಗೆ ಶುರುವಾಗುತ್ತೆ. ಮೊದಲಿಗೆ ಪ್ರೀತಿ ಇದ್ದಂತ ಸ್ಥಾನದಲ್ಲಿ ಅನುಮಾನ ಬಂದು ಕೂತ್ಕೊಳ್ಳುತ್ತೆ ಮತ್ತು ಪೊಸೆಸಿವ್ನೆಸ್ ಭೂತದಂತೆ ಬಿಡಿದು ಸದಾಕಾಲ ಕಣ್ಣರಳಿಸಿ ನೋಡ್ತಾ ಇರುತ್ತೆ. ನಾವೀಗ ನೋಡ್ತಾ ಇರುವಂತ ಸಿನಿಮಾದ ಜೋಡಿಯ ವಿಷಯದಲ್ಲೂ ಕೂಡ ಇದೇ ಆಗುತ್ತೆ. ಗಂಡ ಹೆಂಡತಿ ಇಬ್ಬರ ಮಧ್ಯೆ ಕೂಡ ಅನುಮಾನಗಳು ಶುರುವಾಗಿ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಅಂಡ್ ಈ ಸಿನಿಮಾದ ಹೆಸರು ಲವ್. ಸಿನಿಮಾ ಆರಂಭವಾಗುತ್ತಲೇ ನಾವು ದೀಪ್ತಿ ಎನ್ನುವಂತ ಯುವತಿಯನ್ನ ನೋಡ್ತೇವೆ. ಈ ದೀಪ್ತಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಅನ್ನ ಮಾಡಿಸ್ಕೊಳ್ತಾ ಇರ್ತಾಳೆ. ಇನ್ನು ಅಲ್ಲಿದ್ದಂತ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ನೀವೀಗ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ದೀಪ್ತಿಯ ಗಂಡನಾದಂತ ಅವನು ಮನೆಯಲ್ಲೇ ಡ್ರಿಂಕ್ಸ್ ಮಾಡ್ತಾ ವಿಡಿಯೋ ಗೇಮ್ಗಳನ್ನ ಆಡ್ತಾ ಇರ್ತಾನೆ. ಆ ಟೈಮಲ್ಲಿ ಅನು ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಹೆಂಡ್ ಅದು ಹರಿತಾ ಅನ್ನುವಂತ ಯುವತಿಯಿಂದ ಬಂದದ್ದಾಗಿರುತ್ತೆ. ಮತ್ತು ಅದರಲ್ಲಿರುತ್ತೆ, ಡಿಯರ್, ನಾನೀಗ ಪ್ರೆಗ್ನೆಂಟ್ ಅಂತ. ಇನ್ನು ಆ ಮೆಸೇಜ್ ಅನ್ನ ನೋಡಿದಂತಹ ಅವನು ಒಂದು ಸ್ವಲ್ಪ ಕಂಗಾಲಾಗ್ತಾನೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ದೀಪ್ತಿ ಮನೆಗೆ ಬರ್ತಾಳೆ. ಇನ್ನು ದೀಪ್ತಿ ಅನೂಪ್ ಜೊತೆ ನೀನ್ ನನಗೆ ಇಂಥ ಮೋಸ ಮಾಡ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಅವನ ಮೇಲೆ ಜಗಳ ಮಾಡತೊಡಗ್ತಾಳೆ. ಅದಕ್ಕೆ ಅನೂಪ್ ಹೇಳ್ತಾನೆ, ನೀನ್ ಕರೆಕ್ಟ್ ಆಗಿದ್ದಿದ್ರೆ ಇದೆಲ್ಲ ಕೂಡ ಯಾಕಾಗ್ತಾ ಇತ್ತು, ಎಲ್ಲಕ್ಕೂ ಕೂಡ ನೀನೇ ಕಾರಣ ಅಂತ ಅವಳನ್ನು ಬೇಯತೊಡಗ್ತಾನೆ. ಇದರಿಂದಾಗಿ ದೀಪ್ತಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾಳೆ. ಆದ್ರೆ ಅನೂಪ್ ಮಾತ್ರ ದೀಪ್ತಿಯನ್ನ ತಡಿಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ದೀಪ್ತಿ ವಿಪರೀತ ಸಿಟ್ಟಾಗಿದ್ದರಿಂದ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಒಡೆದು ಹಾಕ್ತಾಳೆ. ಇನ್ನು ಇದನ್ನೆಲ್ಲವನ್ನು ಕೂಡ ನೋಡಿದಂತಹ ಅನೂಪ್ ಕೂಡ ತುಂಬಾ ಸಿಟ್ಟಾಗಿ ದೀಪ್ತಿಯ ತಲೆಯನ್ನು ಹಿಡ್ಕೊಂಡು ಗೋಡೆಗೆ ಗುತ್ತಾನೆ. ಇನ್ನು ಅವಳ ತಲೆಗೆ ತೀವ್ರವಾದಂತ ಏಟ್ ಬಿದ್ದಿದ್ದರಿಂದ ದೀಪ್ತಿ ಅಲ್ಲೇ ಸತ್ತು ಹೋಗ್ತಾಳೆ. ಸೊ ಇದರಿಂದಾಗಿ ಶಾಕ್ ಆಗಿ ಹೋದಂತಹ ಅನೂಪ್ ಏನೂ ಗೊತ್ತಾಗದೆ ಅಲ್ಲೇ ಕುಸಿದು ಕುಳಿತುಕೊಳ್ತಾನೆ. ಅವನಿಗೆ ಅವಳನ್ನ ಕೊಲ್ಬೇಕು ಅನ್ನುವಂತ ಯಾವುದೇ ಉದ್ದೇಶವಿರೋದಿಲ್ಲ. ಆದ್ರೆ ಅಕಸ್ಮಾತ್ ಆಗಿ ಅದು ನಡೆದು ಹೋಗಿರುತ್ತೆ. ಆದ್ರೆ ಅದೇ ಟೈಮ್ಗೆ ಸರಿಯಾಗಿ ದೀಪ್ತಿಯ ಫಾದರ್ ಮಗಳಿಗೆ ಕಾಲ್ ಮಾಡ್ತಾರೆ. ಇದರಿಂದಾಗಿ ಅನೂಪ್ ಮತ್ತಷ್ಟು ಭಯಪಡತೊಡಗ್ತಾನೆ. ಅಂಡ್ ಅವರಿಗೆ ಏನ್ ಹೇಳ್ಬೇಕೋ ಏನು ಅಂತ ಕನ್ಫ್ಯೂಸ್ ಆಗತೊಡಗ್ತಾನೆ. ಆದ್ರೂ ಕೂಡ ಅವನು ಆ ಕಾಲ್ ಅನ್ನು ಲಿಫ್ಟ್ ಮಾಡಿ ದೀಪ್ತಿ ಈಗ ನಿದ್ದೆ ಮಾಡ್ತಾ ಇದ್ದಾಳೆ, ನಾನೊಂದು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೀನಿ, ಸೊ ಆಮೇಲೆ ಕಾಲ್ ಮಾಡ್ತೀನಿ ಅಂತಾನೆ. ಅದಕ್ಕೆ ದೀಪ್ತಿಯ ಫಾದರ್, ದೀಪ್ತಿ ಒಂದ್ ಸ್ವಲ್ಪ ಮುಂಚೆ ನಾನು ಕಾಲ್ ಮಾಡಿದ್ದಾಳೆ, ಆದ್ರೆ ಅದನ್ನ ನಾನು ನೋಡ್ಕೊಳ್ಳಲಿಲ್ಲ, ಹಾಗಾಗಿ ನೀ ಈಗ ಕಾಲ್ ಬ್ಯಾಕ್ ಮಾಡಿದೆ. ಸೊ ಏನಾದ್ರೂ ಪ್ರಾಬ್ಲಮ್ ಏನೂ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅನೂಪ್ ಅಯ್ಯೋ ಏನು ಕೂಡ ಪ್ರಾಬ್ಲಮ್ ಇಲ್ಲ, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈಗ ಅನೂಪ್ನೊಳಗೆ ಭಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವನು ಅದೇ ಭಯದಲ್ಲಿ ತಾನು ಕೂಡ ಸೂಸೈಡ್ ಮಾಡ್ಕೊಂಡು ಬಿಡಬೇಕು ಅಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಮನೆಯ ಕಾಲಿಂಗ್ ಬಿಲ್ ಸದ್ದಾಗುತ್ತೆ. ಇದರಿಂದಾಗಿ ಅನೂಪ್ ದೀಪ್ತಿಯ ಬಾಡಿಯನ್ನು ಒಂದು ಬಾತ್ರೂಮ್ ಅಲ್ಲಿ ಬಚ್ಚಿಟ್ಟು ಅಲ್ಲಿ ಒಡೆದು ಚೂರಾಗಿ ಬಿದ್ದಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕ್ತಾನೆ. ಇನ್ನು ಡೋರ್ ಅನ್ನ ತೆಗೆಯುವಷ್ಟರಲ್ಲಿ ಆ ಬಂದಿದ್ದಂತ ವ್ಯಕ್ತಿ ಡೋರ್ ಅನ್ನೇ ಜೋರಾಗಿ ತಳ್ಳಿಕೊಂಡು ಒಳಕ್ಕೆ ಬರ್ತಾನೆ. ಆದ್ರೆ ಮನೆಯೊಳಕ್ಕೆ ಬಂದಂತ ವ್ಯಕ್ತಿಯನ್ನ ನೋಡಿ ಅನೂಪ್ ಒಂದ್ ಸ್ವಲ್ಪ ಕೂಲ್ ಆಗ್ತಾನೆ, ಯಾಕಂದ್ರೆ ಬಂದಿದ್ದ ಅವನ ಫ್ರೆಂಡ್. ಇನ್ನು ಅವನು ಒಳಕ್ಕೆ ಬರುತ್ತಲೇ ಅನೂಪ್ ಮೇನ್ ಡೋರ್ ಅನ್ನ ಲಾಕ್ ಮಾಡ್ತಾನೆ. ಆದ್ರೆ ತನ್ನ ಹೆಂಡತಿ ದೀಪ್ತಿ ಬಗ್ಗೆ ಮಾತ್ರ ಏನು ಕೂಡ ಹೇಳೋದಿಲ್ಲ. ಇನ್ನು ಅನೂಪ್ ತನ್ನ ಫ್ರೆಂಡ್ ಅನ್ನ ಏನ್ ಬರು ಅರ್ಜೆಂಟ್ ಆಗಿ ಬಂದ್ಬಿಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್, ನನ್ನ ನೋವನ್ನ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿಬ್ರು ಅಂತ ಹೇಳ್ತಾನೆ. ಆದ್ರೆ ಅವನ ಕಥೆಯನ್ನ ಕೇಳೋದಕ್ಕೆ ಇಷ್ಟವಿಲ್ಲದಂತಹ ಅನೂಪ್ ಹೇಗಾದ್ರೂ ಮಾಡಿ ಅವನನ್ನ ಮನೆಯಿಂದ ಹೊರಕ್ಕೆ ಕಳಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಅವನ ಫ್ರೆಂಡ್ ಮಾತ್ರ ತನ್ನೊಳಗಿನ ನೋವನ್ನೆಲ್ಲ ಹೇಳ್ತಾನೆ ಇರ್ತಾನೆ. ಇನ್ನು ಅನೂಪ್ ಫ್ರೆಂಡ್ ನ ನೋವೇನು ಅಂತ ನೋಡೋದಾದ್ರೆ ಆತ ತನ್ನ ಬಿಸ್ನೆಸ್ ನಲ್ಲಿ ತುಂಬಾ ಲಾಸ್ ಆಗಿರ್ತಾನೆ. ಇದರಿಂದಾಗಿ ಅವನ ಬಿಸ್ನೆಸ್ ಪಾರ್ಟ್ನರ್ ಆದಂತ ಶಿಲ್ಪಿ ತಗೊಂಡಿದ್ದಂತ ಲೋನ್ ಅನ್ನ ಕಟ್ಟೋದಕ್ಕೆ ದುಡ್ಡನ್ನು ಕೇಳ್ತಾ ಇರ್ತಾನೆ. ಆದ್ರೆ ಇವನ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ. ಇದರಿಂದಾಗಿ ಶಿಲ್ಪಿ ಈ ವಿಷಯವನ್ನ ಇವನ ಹೆಂಡತಿ ಹತ್ರ ಹೇಳ್ಬಿಟ್ಟಿರ್ತಾನೆ. ಆದ್ರೆ ಈತ ಮಾತ್ರ ತನ್ನ ಹೆಂಡತಿಗೆ ಮತ್ತು ಶಿಲ್ಪಿಗೆ ನಡುವೆ ಅಕ್ರಮ ಸಂಬಂಧವಿದೆ ಅನ್ನೋದನ್ನ ಊಹಿಸ್ಕೊಳ್ತಾ ಅದೆಲ್ಲ ನೋವನ್ನ ಅವನೊಪ್ಪ ಹತ್ರ ಹೇಳ್ಕೊಳ್ತಾನೆ. ಮತ್ತು ನಾನಿಲ್ಲೇ ಸತ್ತೋಗ್ಬಿಡ್ಬೇಕು ಅಂತ ಬಂದಿದ್ದೀನಿ ಅಂತ ಅವನ ಹತ್ರ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಅವನು, ಬ್ರೋ, ಸಾವೇ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ವೇ ಅಲ್ಲ, ಹೀಗಾಗಿ ಒಂದ್ಸಾರಿ ನೀನು ನಿನ್ನ ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡು ಅಂತ ಹೇಳ್ತಾನೆ. ಇನ್ನು ಅನೂಪ್ ಮಾತುಗಳನ್ನ ಕೇಳಿದಂತ ಆತ ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ ಮತ್ತು ಹೆಂಡತಿಯ ಜೊತೆ ನಾನು ಇವತ್ತು ಸತ್ತೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅವನ ವೈಫ್, ಸರಿ ಸತ್ತೋಗ್ಬಿಡು ಅಂತ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಅವಳ ಮಾತನ್ನ ಕೇಳಿ ರೋಸಿ ಹೋದಂತಹ ಅನೂಪ್ನ ಫ್ರೆಂಡ್ ಅಲ್ಲೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅನೂಪ್ ಅವನನ್ನ ತಕ್ಷಣ ತಡೆದು ವಿಪರೀತ ಸಿಟ್ಟಾಗಿ, ಏ ಗುಲ್ಡು, ನಿನಗೆ ಸಾಯ್ಬೇಕಂದ್ರೆ ಎಲ್ಲಾದ್ರೂ ದೂರ್ಕೋಗಿ ಸತ್ತೋಗು, ನಾನು ನನಗಿರುವಂತ ಪ್ರಾಬ್ಲಮ್ಗಳಲ್ಲೇ ಸಾಯ್ತಾ ಹೋಗ್ತಾ ಇದ್ರೆ ಈಗ ನೀನ್ ಬಂದು ಇಲ್ಲೇ ಸಾಯ್ತೀನಿ ಅಂತಿದೀಯ, ಅಸಲ್ ನೀನ್ ಹೆಂಡತಿ ಸತ್ತೋಗ್ಬಿಡು ಅಂದ್ರೆ ಸತ್ತೋಗ್ಬಿಡ್ತೀಯ, ನಿನಗೆ ಸಾಯುವಷ್ಟು ಧೈರ್ಯ ಇರೋದಾದ್ರೆ ಅದನ್ನೇ ಬದುಕಿ ತೋರಿಸಿ ಅವಳ ಮೇಲೆ ಪ್ರತೀಕಾರ ತೀರಿಸ್ಕೋ ಅಂತ ಹೇಳ್ತಾನೆ. ಇದರಿಂದಾಗಿ ಅವನ ಫ್ರೆಂಡ್ ಅವನ ಹೆಂಡತಿಯ ಮೇಲೆ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅಂತ ಫಿಕ್ಸ್ ಆಗ್ತಾನೆ. ಇನ್ನು ಅನೂಪ್ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೇನೆ ಒಳಗೊಳಗೆ ದೀಪ್ತಿಯ ಬಾಡಿಯನ್ನು ಹೇಗೆ ಮಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಸೊ ಅದೇ ಟೈಮ್ಗೆ ಸರಿಯಾಗಿ ಹೊರಗಡೆ ಪೊಲೀಸ್ ಸೈರನ್ ಶಬ್ದವಾಗಿದ್ದರಿಂದ ಅನೂಪ್ ಗಾಬರಿಯಿಂದ ಹೊರಕ್ಕೆ ಬಂದು ನೋಡ್ತಾನೆ.
ಇನ್ನು ಅನುಪಿದ್ದಂತ ಅಪಾರ್ಟ್ಮೆಂಟ್ ಮುಂದೇನೆ ಪೊಲೀಸ್ ಜೀಪ್ ನಿಂತಿರುತ್ತೆ. ಇನ್ನು ಅದನ್ನ ನೋಡಿದಂತನು ಭಯಪಡ್ತಾ ಮನೆಯೊಳಕ್ಕೆ ಹೋಗಿ ಡೋರ್ ಅನ್ನ ಲಾಕ್ ಮಾಡಿಕೊಳ್ತಾನೆ. ಇನ್ನು ಅದೇ ಟೈಮ್ಗೆ ಹರಿತಾಳಿಂದ ಕಾಲ್ ಬರುತ್ತೆ. ಆ ಕಾಲ್ ಅನ್ನ ರಿಸೀವ್ ಮಾಡಿದಂತ ಅನುಪ್ಗೆ ಆ ಕಡೆಯಿಂದ ಹರಿತಾ ಹೇಳ್ತಾಳೆ, ನಾನು ಮಾಡಿದಂತ ಮೆಸೇಜ್ ಅನ್ನ ನೋಡಿದ್ಯಾ, ಆದ್ರೆ ನೀನ್ ಯಾಕೆ ಅದಕ್ಕೆ ರಿಪ್ಲೈ ಮಾಡ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅನುಪ್, ಆ ಮೆಸೇಜ್ ಅನ್ನ ನಾನು ಆಗ್ಲೇ ನೋಡಿದೆ, ಆದ್ರೆ ಒಂದ್ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ರಿಪ್ಲೈ ಮಾಡೋದಕ್ಕಾಗ್ಲಿಲ್ಲ ಅಂತಾನೆ. ಸೊ ಆಗ ಹರಿತಾ, ಹಾಗಾದ್ರೆ ಈಗೇನ್ ಮಾಡೋಣ, ಒಂದ್ ವೇಳೆ ಏನಾದ್ರೂ ಈ ವಿಷಯ ನಮ್ಮ ಅಮ್ಮನಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗಿ ಹೋಗುತ್ತೆ, ಹಾಗಾಗಿ ನಾನೇ ನಿಮ್ಮನೆ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅನುಪ್, ಆತರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ನಾನು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೀನಿ, ಒಂದೆರಡು ದಿನದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಆದ್ರೆ ಆಗ್ಲೇ ಮನೆಯ ಕಾಲಿಂಗ್ ಬೆಲ್ ಸದ್ದು ಮಾಡತೊಡಗುತ್ತೆ. ಈ ಸಾರಿ ಅನುಪ್ ತುಂಬಾ ಟೆನ್ಷನ್ ಆಗ್ತಾನೆ ಮತ್ತು ನಿಧಾನವಾಗಿ ಹೋಗಿ ಡೋರ್ ಅನ್ನು ಓಪನ್ ಮಾಡ್ತಾನೆ. ಇನ್ನು ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅನುಪ್ ಫ್ರೆಂಡ್ ಆದಂತ ಜೋಶಿ ಒಬ್ಬ ಯುವತಿಯೊಂದಿಗೆ ಅಲ್ಲಿ ಕಾಣಿಸಿಕೊಳ್ತಾನೆ. ಇನ್ನು ಅವರಿಬ್ಬರು ಒಳಕ್ಕೆ ಬರುತ್ತಲೇ ಅವನು ಜೋಶಿ ಜೊತೆ ಮಾತಾಡ್ತಾ, ನೀನು ಹೊರಗಡೆ ಇದ್ದಂತ ಪೊಲೀಸರನ್ನ ನೋಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಜೋಶಿ, ಪೊಲೀಸರ ಆತರ ಯಾರು ಇಲ್ವಲ್ಲ ಅಂತ ಹೇಳ್ತಾನೆ. ಇನ್ನು ಅನುಪ್ ಅವನ ಮೇಲೆ ಸಿಟ್ಟಾಗ್ತಾ, ಲೇ ನಾನು ಈಗಲೇ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಆದಷ್ಟು ಬೇಗ ಹುಡುಗಿಯನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಜೋಶಿ, ಅದೇನ್ ಬ್ರೋ, ಎಲ್ಲವನ್ನೂ ಕೂಡ ನಿನ್ನ ಹತ್ರ ಮಾತಾಡೇ ಅವಳನ್ನ ಕರ್ಕೊಂಡ್ ಬಂದಿದ್ದೀನಲ್ವಾ, ಸೊ ಹಾಗಾಗಿ ಈಗ ಅವಳನ್ನ ಈಗ ಕಳ್ಸೋದಕ್ಕಾಗುತ್ತೆ, ಒಂದ್ ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ಕೋ, ನಮ್ಮ ಕೆಲಸವನ್ನ ಮುಗಿಸ್ಕೊಂಡು ಇಲ್ಲಿಂದ ಹೊರಟೋಗ್ತೀವಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಅನುಪ್ಗೆ ಟೆನ್ಷನ್ ಫುಲ್ ಆಗಿ ಇರ್ತಾ ಇರುತ್ತೆ. ಇನ್ನು ಜೋಶಿ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಜೋಶಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಆದ್ರೂ ಕೂಡ ಆತ ಹರಿತಾ ಅನ್ನುವಂತ ಯುವತಿಯೊಂದಿಗೆ ಅಫೇರ್ ಇಟ್ಕೊಂಡಿರ್ತಾನೆ. ಹಾಗಾಗಿನೇ ಅವನು ತನ್ನ ಹೆಂಡತಿಗೆ ಗೊತ್ತಾಗದಂತೆ ಅವಳನ್ನ ಈಗೆಲ್ಲ ಕರ್ಕೊಂಡು ಬಂದು ಮಜಾ ಮಾಡ್ತಾ ಇರ್ತಾನೆ. ಇನ್ನು ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ, ಹರಿತೆಗೂ ಕೂಡ ಆಲ್ರೆಡಿ ಮದುವೆ ಆಗಿರುತ್ತೆ. ಅಷ್ಟೇ ಅಲ್ಲ, ಅವಳಿಗೊಬ್ಬ ಮಗ ಕೂಡ ಇರ್ತಾನೆ. ಆದ್ರೂ ಕೂಡ ಜೋಶಿ ಮತ್ತು ಹರಿತಾ ಅವರವರ ಮನೆಯವರಿಗೆ ಗೊತ್ತಾಗದಂತೆ ಈ ಕಳ್ಳ ಪ್ರಣಯ ಪ್ರಸಂಗಗಳನ್ನ ನಡೆಸ್ತಾ ಇರ್ತಾರೆ. ಇನ್ನು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಹರಿತಾ ವಾಶ್ರೂಮ್ಗೆ ಹೋಗುತ್ತಲೇ ಜೋಶಿ ಹೊರಕ್ಕೆ ಬಂದು ಮೊದಲಿದ್ದ ಫ್ರೆಂಡ್ನ ಜೊತೆ, ಏನ್ ಬ್ರೋ ಅವನೇನೇನೋ ಪ್ರಾಬ್ಲಮ್ ಅಂತಿದ್ದಾನಲ್ವಾ ಅಂತ ಕೇಳ್ತಾನೆ. ಅದನ್ನ ಕೇಳಿದಂತ ಆ ಮೊದಲು ಬಂದ ಫ್ರೆಂಡ್, ಅದೆಲ್ಲ ಬಿಡು, ನಿನಗೆ ಯಾರಾದರೂ ಮೋಸ ಮಾಡಿದ್ರೆ ನೀನೇನ್ ಮಾಡ್ತೀಯ ಅದನ್ನ ಮೊದಲು ಹೇಳು ಅಂತಾನೆ. ಅದನ್ನ ಕೇಳಿದಂತ ಜೋಶಿ, ಇನ್ನೇನ್ ಮಾಡ್ತೀನಿ, ನನ್ನ ತಾಕತ್ ಏನು ಅನ್ನೋದನ್ನ ತೋರಿಸ್ತೀನಿ, ಮತ್ತೊಂದ್ಸಾರಿ ನನಗೆ ಮೋಸ ಮಾಡ್ಬೇಕಂದ್ರೆ ಭಯಪಡಬೇಕು ಅನ್ನೋ ತರ ರಿವೆಂಜ್ ತಗೊಳ್ತೀನಿ ಅಂತಾನೆ. ಇನ್ನು ಇದನ್ನ ಕೇಳಿದಂತ ಮೊದಲ ಫ್ರೆಂಡ್ ಶೆಲ್ಬಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈತಾನೆ, ದಮ್ಮಿದ್ರಿಲಿಪ್ಪ, ನೀನು ನಾನು ಇಬ್ಬರಲ್ಲಿ ಒಬ್ಬರು ಇರ್ಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಗ್ಯಾಪ್ ಅಲ್ಲಿ ಜೋಶಿ ರೂಮ್ ನೊಳಕೆ ಹೊರಟು ಹೋಗ್ತಾನೆ. ಇನ್ನು ಅವನು ಹರಿತಾ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಜೋಶಿಯ ಹೆಂಡತಿ ಕಾಲ್ ಮಾಡ್ತಾಳೆ. ಇನ್ನು ಫೋನನ್ನ ಲಿಫ್ಟ್ ಮಾಡಿದಂತ ಜೋಶಿ, ನಾನು ಆಫೀಸ್ ಮೀಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಇದ್ದೀನಿ ಅಂತ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ವೈಫ್ ಹೇಳ್ತಾಳೆ, ನೀನು ಯಾರ ಜೊತೆ ಮೀಟಿಂಗ್ ಅಲ್ಲಿ ಇದ್ದೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಹಾಗಾಗಿ ನಾನೀಗ ಅವಳ ಗಂಡನನ್ನ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇದರಿಂದ ಕಂಗಾಲಾದಂತ ಜೋಶಿ ತನ್ನ ಹೆಂಡತಿಗೆ ಚೆನ್ನಾಗಿ ಬೈದು ಫೋನ್ ಅನ್ನ ಕಟ್ ಮಾಡ್ತಾನೆ. ಇನ್ನು ಅರಿತಾಗೆ ಈ ವಿಷಯ ಅರ್ಥವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತೊಂದ್ ಕಡೆ ಅವನು ಆ ಮನೆಯನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ಬೇಕು ಅನ್ಕೊಳ್ತಾನೆ. ಹಾಗಾಗಿನೇ ಅವನು ತನ್ನ ಇಬ್ಬರು ಫ್ರೆಂಡ್ಗಳನ್ನ ಅಲ್ಲಿಂದ ಹೊರಟೋಗೋದಕ್ಕೆ ಹೇಳ್ತಾನೆ. ಇದರಿಂದಾಗಿ ಅವನ ಫ್ರೆಂಡ್ಸ್ ಹೇಳ್ತಾರೆ, ಲೋ ಅವನು ನಾವ್ ಈಗಾಗ್ಲೇ ಇಬ್ರು ಕೂಡ ಪ್ರಾಬ್ಲಮ್ಗಳಲ್ಲಿ ಇದ್ದೀವಿ, ಈಗ ನೀನು ಕೂಡ ಇಲ್ಲಿಂದ ಹೊರಟೋಗ್ಬಿಡಿ ಅಂತಂದ್ರೆ ಎಲ್ಗೋಗೋದು ಅಂತಾರೆ. ಸೊ ಅದೇ ಸಮಯಕ್ಕೆ ಸರಿಯಾಗಿ ದೀಪ್ತಿಯ ಫಾದರ್ ಅಲ್ಲಿಗೆ ಬರ್ತಾರೆ. ಆಗ ಅನುಪ್ ಅವರಿಗೆ ದೀಪ್ತಿ ಮನೆಯಲ್ಲಿಲ್ಲ, ಅವಳು ಹೊರಕ್ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ದೀಪ್ತಿಯ ಫಾದರ್, ನಾನು ನಿನ್ನ ಹತ್ರನೇ ಮಾತಾಡೋದಕ್ ಬಂದೆ ಅಂತ ಹೇಳ್ತಾರೆ. ನೀನು ದೀಪ್ತಿಯನ್ನ ಯಾವಾಗ್ಲೂ ಕೂಡ ಬೈತಾ ಅವಳ ಮೇಲೆ ಜಗಳ ಮಾಡ್ತಾನೆ ಇರ್ತೀಯಂತೆ, ಒಂದ್ ತಿಳ್ಕೊ, ನೀನ್ ಇನ್ನು ಕೂಡ ಅವಳನ್ನ ಟಾರ್ಚರ್ ಮಾಡ್ತಾ ಹೋದ್ರೆ ನಾನ್ ನಿಂಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಅವನ ಕೆನ್ನೆಗೆರಡು ಬಾರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಅದೆಲ್ಲವನ್ನು ಕೂಡ ಮರೆಯಲ್ಲಿ ನಿಂತು ನೋಡ್ತಾ ಇದ್ದಂತಹ ಅವನ ಇಬ್ಬರು ಫ್ರೆಂಡ್ಸ್ ಏನಾಯ್ತು ಬ್ರೋ ಅಂತ ಕೇಳ್ತಾರೆ. ಇದರಿಂದಾಗಿ ಅನುಪ್ ನಡೆದ ವಿಷಯವೆಲ್ಲವನ್ನೂ ಕೂಡ ಅವರಿಗೆ ಹೇಳ್ತಾನೆ. ಇನ್ನು ಅವನ ಮಾತುಗಳನ್ನ ಕೇಳಿದಂತ ಇಬ್ಬರು ಕೂಡ ಶಾಕ್ ಆಗಿ ಹೋಗ್ತಾರೆ. ಇನ್ನು ಜೋಶಿ ಅಲ್ಲಿಂದ ಹೊರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಮೊದಲು ಬಂದಿದ್ದಂತ ಫ್ರೆಂಡ್ ಅವನನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಜೋಶಿ, ನಮ್ಮ ಫ್ರೆಂಡ್ ಈಗ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ಹಾಗಾಗಿ ನಾವು ಅವನಿಗೆ ಸಪೋರ್ಟ್ ಆಗಿರ್ಬೇಕು ಕಣ ಅಂತಾನೆ. ಹೀಗೆ ಮೂರು ಕೂಡ ಮುಂದೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಡೋರ್ನ ಕಾಲಿಂಗ್ ಬಿಲ್ ಸದ್ದಾಗುತ್ತೆ. ಸೊ ಇದರಿಂದಾಗಿ ಆ ಮೂರು ಕೂಡ ಕಂಗಲಾಗ್ತಾರೆ. ಆಗ ಮೊದಲ ಫ್ರೆಂಡ್ ಹೇಳ್ತಾನೆ, ನಾನು ಶೆಲ್ಬಿಗೆ ಕಾಲ್ ಮಾಡಿ ದಮ್ಮಿದ್ರೆ ಇಲ್ಲಿಗೆ ಬಾ ಅಂತ ನಾನೇ ಕಾಲ್ ಮಾಡಿದ್ದೆ, ಮೋಸ್ಟ್ಲಿ ಅವನೇ ಬಂದಿರ್ತಾನೆ, ಹೋಗಿ ಡೋರ್ ಅನ್ನು ಓಪನ್ ಮಾಡು ಅಂತ ಹೇಳ್ತಾನೆ. ಇನ್ನು ಅನುಪ್ ಭಯಪಡ್ತಾನೆ, ಡೋರ್ ಅನ್ನು ಓಪನ್ ಮಾಡ್ತಾನೆ. ಆದ್ರೆ ಎದುರುಗಡೆ ನಿಂತಿದ್ದಂತ ವ್ಯಕ್ತಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ತಕ್ಷಣ ಅವನು ಹಿಂದಕ್ಕೆ ತಿರುಗಿ ನೋಡ್ತಾನೆ, ಅಲ್ಲಿದ್ದಂತ ಇಬ್ಬರು ಫ್ರೆಂಡ್ಸ್ ಕೂಡ ಮಾಯವಾಗಿ ಹೋಗಿರ್ತಾರೆ. ಅಸಲು ಅಲ್ಲಿಗೆ ಬಂದಿರುವಂತ ವ್ಯಕ್ತಿ ಯಾರು ಗೊತ್ತಾ? ಅದು ದೀಪ್ತಿ. ಹೌದು, ದೀಪ್ತಿನೇ ಮನೆಯೊಳಕ್ಕೆ ನಡ್ಕೊಂಡು ಬರ್ತಾಳೆ. ಇನ್ನು ಅನುಪ್ನ ಮೈಂಡ್ ಒಳಗೆ ಏನೇನೋ ಶಾರ್ಟ್ ಸರ್ಕ್ಯೂಟ್ ಆದಂತಾಗಿ ಅಲ್ಲಿ ಒಡೆದು ಬಿದ್ದಿದ್ದಂತ ಗ್ಲಾಸ್ಗಳ ಕಡೆ ನೋಡ್ತಾನೆ. ಆದ್ರೆ ಎಲ್ಲವೂ ಕೂಡ ಮಾಮೂಲಿನಂತೆ ಚೆನ್ನಾಗೇ ಇರ್ತವೆ. ಸೊ ಇದರಿಂದಾಗಿ ಇಲ್ಲಿವರೆಗೆ ನಡೆದಿದ್ದೆಲ್ಲವೂ ಕೂಡ ಕೇವಲ ಭ್ರಮೆ ಅನ್ಕೊಂಡು ಸುಮ್ಮನಾಗ್ತಾನೆ. ನಂತರ ದೀಪ್ತಿ ಅನುಪ್ ಜೊತೆ ನಾನೀಗ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ಅವನು, ಹಾಗಾದ್ರೆ ನಾವೀಗ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕವಳು, ಈ ಸೆಲೆಬ್ರೇಟ್ ಅಲ್ಲೇ ಏನು ಬೇಡ, ಆದ್ರೆ ನನ್ನ ಫಾದರ್ ನಿನ್ನ ಮೀಟ್ ಮಾಡಿದ್ರಂತಲ್ವಾ, ಹಾಗಾದ್ರೆ ಅವರು ನಿನ್ನ ಹತ್ರ ಏನ್ ಮಾತಾಡಿದ್ರು ಅಂತ ಕೇಳ್ತಾಳೆ. ಸೊ ಇದರಿಂದಾಗಿ ಅನುಪ್ ನಮ್ಮ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ.
ಅದೇಗೆ ನಡೆದಿದ್ದೆಲ್ಲೂ ಕೂಡ ಭ್ರಮೆ ಅಲ್ವಾ? ಹಾಗಾದ್ರೆ ಆ ಗ್ಯಾಪ್ ಅಲ್ಲಿ ಇವ್ರ್ಯಾವಾಗ ಬಂದಿದ್ರು ಅಂತ ಒಳಗೊಳಗನೆ ಅನ್ಕೊಳ್ತಾನೆ. ಮತ್ತು ಹೇಳ್ತಾನೆ, ಅದೆಲ್ಲ ಸರಿ, ನಮ್ಮ ಪರ್ಸನಲ್ ವಿಷಯಗಳನ್ನ ನಿಮ್ಮ ಅಪ್ಪನ ಹತ್ರ ಯಾಕೆ ಹೇಳ್ಕೊಳ್ತೀಯ ಅಂತ ಕೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ದಿಟ್ಟಿ, ನನ್ನ ಮಾತುಗಳನ್ನ ಕೇಳೋದಕ್ಕೆ ನಿನ್ನ ಹತ್ರ ಟೈಮೂ ಇಲ್ಲ, ನಿನ್ನ ಹತ್ರ ಪೇಷನ್ಸು ಕೂಡ ಇಲ್ಲ, ಆದ್ರೆ ನೀನು ಬೇರೆ ವ್ಯಕ್ತಿ ಜೊತೆ ತುಂಬಾ ಬ್ಯುಸಿಯಾಗಿದೀಯ, ಹಾಗಾಗಿ ನನ್ನ ಫಾದರ್ ಹತ್ರ ಹೇಳ್ಕೊಂಡೆ ಅಂತಾಳೆ. ಅದಕ್ಕೆ ಅನು, ಅದೇನಾಗಿ ಮಾತಾಡ್ತಾ ಇದೀಯ, ನಿನಗೇನಾದ್ರೂ ಮಾತಾಡ್ಬೇಕನ್ಸಿದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾತಾಡು ಅಂತಾನೆ. ಅದನ್ನ ಕೇಳಿದಂತ ದೀಪ್ತಿ, ಸರಿ ಹಾಗಾದ್ರೆ ಆಕೆಗೆ ಮದುವೆಯಾಗಿ ಒಂದು ಮಗು ಇದೆ, ಆದ್ರೂ ಕೂಡ ನೀನು ಅವಳ ಜೊತೆ ಅಫೇರ್ ಅನ್ನ ಇಟ್ಕೊಂಡು ನಾನು ಇಲ್ದೆ ಇರುವಂತ ಟೈಮಲ್ಲಿ ಮನೆಗೆ ಕೂಡ ಕರ್ಕೊಂಡು ಬರ್ತಾ ಇದೀಯಾ, ಯಾಕೆ ಅಂತಾಳೆ. ಅದಕ್ಕೆ ಏನೋ ಹೇಳ್ತಾನೆ, ಏನು ನಾನು ಅಫೇರ್ ಇಟ್ಕೊಂಡಿದ್ದೇನಾ? ಸುಮ್ನೆ ಏನೇನು ಮಾತಾಡ್ಬೇಡ, ಇನ್ನು ಹೇಳ್ಬೇಕಂದ್ರೆ ನೀನೇ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆದಂತ ಶಿಲ್ಪಿ ಜೊತೆ ಅಫೇರ್ ಅನ್ನ ಇಟ್ಕೊಂಡಿದೀಯಾ ಅಂತ ಹೇಳ್ತಾನೆ. ಇನ್ನು ಅನು ಶಿಲ್ಪಿಯ ಹೆಸರನ್ನ ಹೇಳುತ್ತಲೆ ದೀಪ್ತಿ ಸುಮ್ನೆ ಏನೇನು ಹುಚ್ಚುಚ್ಚಾಗಿ ಮಾತಾಡೋದಕ್ಕೆ ಹೋಗ್ಬೇಡ ಅಂತಾಳೆ. ಸೊ ಇದರಿಂದಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ, ನಂತರ ಜಗಳವಾಗುತ್ತೆ. ಆ ಟೈಮಲ್ಲಿ ಅನೂಪ್ ಅಲ್ಲೇ ಇದ್ದಂತ ಐರನ್ ಬಾಕ್ಸ್ ಅನ್ನ ತೆಗೆದುಕೊಂಡು ದೀಪ್ತಿಯ ತಲೆಗೆ ಹೊಡಿತಾನೆ. ಸೊ ಇದರಿಂದಾಗಿ ದೀಪ್ತಿ ಅಲ್ಲೇ ಬಿದ್ದು ಹೋಗ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಮೇನ್ ರೋಡ್ ಅಲ್ಲಿ ಒಂದು ಕಾರು ಹೋಗ್ತಾ ಇರುತ್ತೆ. ಒಂದ್ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಪೊಲೀಸರು ಆ ಕಾರನ್ನ ನಿಲ್ಲಿಸಿ ರೆಗ್ಯುಲರ್ ಚೆಕಪ್ ಅನ್ನ ಮಾಡ್ತಾ ಆರ್ ಯು ಓಕೆ ಮ್ಯಾಮ್ ಅಂತಾರೆ. ಆಗ ದೀಪ್ತಿಯ ತಲೆಗೆ ದೊಡ್ಡ ಗಾಯವಾಗಿರುತ್ತೆ. ಆಗ ಅವಳು ಹೇಳ್ತಾಳೆ, ನಾನು ನನ್ನ ಹಸ್ಬೆಂಡ್ ಅನ್ನ ಕುಂದಾಕ್ಬಿಟ್ಟೆ ಅಂತ. ಪೊಲೀಸರು ಡಿಕ್ಕಿಯನ್ನು ಓಪನ್ ಮಾಡ್ತಾರೆ, ಡಿಕ್ಕಿಯೊಳಗೆ ಅನೂಪ್ನ ಡೆಡ್ ಬಾಡಿ ಇರುತ್ತೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಸೊ ಅಸಲು ಏನಾಗಿರುತ್ತೆ ಅಂತ ಕ್ಲಾರಿಟಿಯಾಗಿ ನೋಡೋದಾದ್ರೆ ಅನೂಪ್ ಹಲವಾರು ಬಿಸ್ನೆಸ್ಗಳನ್ನ ಮಾಡ್ತಾ ಫೈನಾನ್ಷಿಯಲಿ ತುಂಬಾ ಲಾಸ್ ಆಗಿರ್ತಾನೆ. ಹಾಗೇನೆ ಹರಿತಾ ಅನ್ನುವಂತ ಲೇಡಿಯೊಂದಿಗೆ ಅಫೇರ್ ಅನ್ನು ಕೂಡ ಇಟ್ಕೊಂಡಿರ್ತಾನೆ. ಹೀಗಾಗಿ ಅವನು ವಿಪರೀತ ಕುಡಿತಕ್ಕೆ ದಾಸನಾಗಿರ್ತಾನೆ. ಒಂದ್ ಕಡೆ ಬಿಸ್ನೆಸ್ ಅಲ್ಲಿ ಲಾಸು, ಮತ್ತೊಂದ್ ಕಡೆ ಹರಿತಾ ಜೊತೆಗಿರುವ ಸಂಬಂಧದ ಬಗ್ಗೆ ದೀಪ್ತಿಗೆ ಎಲ್ಲಿ ಗೊತ್ತಾಗಿ ಹೋಗುತ್ತೋ ಅನ್ನುವಂತಹ ಟೆನ್ಷನ್. ಆ ಟೈಮಲ್ಲಿ ಅನೂಪ್ಗೆ ದೀಪ್ತಿಯನ್ನ ಕೊಂದು ಹಾಕಿದ ಹಾಗೆ ಮತ್ತು ಒಂದಿಬ್ಬರು ಫ್ರೆಂಡ್ಸ್ ತನ್ನ ಫ್ಲಾಟ್ಗೆ ಬಂದಿರುವಂತೆ ಊಹಿಸಿಕೊಂಡಿರ್ತಾನೆ. ಆಕ್ಚುಲಿ ಮೊದಲ ಫ್ರೆಂಡ್ ಮತ್ತು ಜೋಶಿ ಅನ್ನುವಂತ ಕ್ಯಾರೆಕ್ಟರ್ಗಳು ಅನೂಪ್ನ ಒಳಗೆ ಇರುವಂತಹ ಎರಡು ಡಿಫರೆಂಟ್ ಆದಂತಹ ಗಿಲ್ಟಿ ಫೀಲಿಂಗ್ಸ್. ಸೊ ಅನೂಪ್ ಅದನ್ನೇ ಮನುಷ್ಯರಂತೆ ಊಹಿಸಿಕೊಂಡಿರ್ತಾನೆ. ಹಾಗಾಗಿನೇ ದೀಪ್ತಿಯ ಫಾದರ್ ಮನೆಗೆ ಬಂದಾಗ ಆ ಇಬ್ಬರು ಫ್ರೆಂಡ್ಸ್ ಕೂಡ ಅವರಿಗೆ ಕಾಣಿಸಿರೋದಿಲ್ಲ. ಇನ್ನು ಫೈನಲಿ ಅನೂಪ್ ದೀಪ್ತಿಯನ್ನ ಐರನ್ ಬಾಕ್ಸ್ ನಿಂದ ಹೊಡೆದಾಗ ಅದರಿಂದ ತಪ್ಪಿಸಿಕೊಂಡಂತ ದೀಪ್ತಿ ಅನೂಪ್ನ ಮೇಲೆ ತಿರುಗಿ ಬಿದ್ದಿರ್ತಾಳೆ ಮತ್ತು ಅವನನ್ನ ಕೊಂದು ಹಾಕಿರ್ತಾಳೆ. ಆದ್ರೆ ಮೊದಲಿಗೆ ದೀಪ್ತಿ ಅನೂಪ್ ತರನೇ ಆಲೋಚನೆ ಮಾಡಿ ಆ ಬಾಡಿಯನ್ನ ಹೇಗಾದ್ರೂ ಮಾಡಿ ಮಾಯ ಮಾಡ್ಬೇಕು ಅನ್ಕೊಂತಾಳೆ. ಆದ್ರೆ ಒಂದ್ ಟೈಮಲ್ಲಿ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸೊ ಹೀಗಾಗಿ ಅವಳು ಡೆಡ್ ಬಾಡಿಯೊಂದಿಗೆ ಪೊಲೀಸರ ಹತ್ರಕ್ಕೆ ಬಂದು ಸರೆಂಡರ್ ಆಗಿರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ದೀಪ್ತಿಗೆ ಯಾವುದೇ ತರಹದ ಅಫೇರ್ಗಳಿರೋದಿಲ್ಲ. ಆದ್ರೆ ಅವಳು ಲೈಫ್ ಅಲ್ಲಿ ಒಂದೇ ಒಂದು ತಪ್ಪನ್ನ ಮಾಡಿರ್ತಾಳೆ, ಅದು ಅನೂಪ್ನನ್ನ ಲವ್ ಮಾಡಿ ಅವನನ್ನ ಮದುವೆ ಆಗಿತ್ತು. ಹಾಗೇನೆ ಆ ಸಂಬಂಧವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿತ್ತು. ನಮಸ್ಕಾರ.